ಕುಜಮಹಾದಶಾ ಕಾಲವೋ ಅಥವಾ ಕುಜದಶೆಯ ಅಂತ್ಯಕಾಲದ ಒಂದು ಘಟ್ಟವೋ ವಿಪರೀತವಾದಂತಹ ಒಂದು ಮನಃಕ್ಲೇಶಗಳು ಉಂಟಾಗುತ್ತೆ ಆ ಒಂದು ವಯಸ್ಸಿಗೆ ಏನನ್ನು ನೋಡಬಾರದು ಅದನ್ನು ನೋಡ್ತಾರೆ ಚೆನ್ನಾಗಿ ಓದಿದ್ದಲ್ಲಿ ಈಗ ನಾನು ಚೆನ್ನಾಗಿ ಬದುಕಬಹುದಿತ್ತು ಹೇಳ್ತಕ್ಕಂಥ ಒಂದು ಆಸೆ ಬರುತ್ತೆ ಆದರೆ ಕಾಲ ಮಿಂಚಿ ಹೋಗಿರುತ್ತೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಇವತ್ತಿನ ದಿನವಿಶೇಷತೆ ಏನು ಎಷ್ಟೋ ಜನರು ಚಿಕ್ಕ ಮಕ್ಕಳಾದರೂ ಕೂಡ ಇನ್ನೂ ಕೂಡ ಓದಿ ಬೆಳೆದು ದೊಡ್ಡವರಾಗ್ತಕ್ಕಂಥ ಒಂದು ಸಂದರ್ಭದಲ್ಲೇ ದುಶ್ಚಟಗಳಿಗೆ ದಾಸರಾಗ್ತಾರೆ ಅಲ್ವೇ ಹಾಗಿದ್ದರೆ ಆ ರೀತಿ ಆಗಲಿಕ್ಕೆ ಕಾರಣ ಒಂದು ಇರಬೇಕಲ್ವೇ ಹಾಗಿದ್ರೆ ಏನು ಕಾರಣ ಹೇಳ್ತಕ್ಕಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣಂತೆ ನೋಡಿ ಇನ್ನೂ ಕೂಡ ಹೈಸ್ಕೂಲ್ ಮೆಟ್ಲನ್ನು ಹತ್ತಿರ್ತಾರೆ ಇನ್ನೂ ಕೂಡ ಕಾಲೇಜಿಗೂ ಕೂಡ ಹೋಗಿರೋದಿಲ್ಲ ಅದೇ ಸಂದರ್ಭದಲ್ಲೇ ದುರಭ್ಯಾಸಗಳನ್ನು ಅಂಟಿಸಿಕೊಳ್ತಾರೆ ಏನೇನು ಜೀವನದಲ್ಲಿ ಮಾಡಬಾರದು ಆ ಎಲ್ಲ ಪಾಪಕೃತ್ಯಗಳನ್ನು ಮಾಡ್ತಕ್ಕಂಥ ಒಂದು ಬುದ್ಧಿ ಅವರಿಗೆ ಬಂದೇ ಬರುತ್ತೆ ಅಥವಾ ಜೀವನದಲ್ಲಿ ಆ ಒಂದು ವಯಸ್ಸಿಗೆ ಏನನ್ನು ನೋಡಬಾರದು ಅದನ್ನು ನೋಡ್ತಾರೆ ಹಾಗಿದ್ರೆ ಅದನ್ನೇ ಕಾಮಚಾರ ಕಾಮವಾದ ಮತ್ತು ಕಾಮಭಕ್ಷಣ ಅಂತ ಹೇಳ್ತೇವೆ ಕಾಮಚಾರ ಅಂತಂದ್ರೇನು ಆ ಒಂದು ವಯಸ್ಸಿಗೆ ಯಾವ್ಯಾವ ಸ್ಥಳಕ್ಕೆ ಅವರು ಹೋಗಬಾರ್ದು ಅಂತಹ ಸ್ಥಳಗಳನ್ನು ಭೇಟಿ ಮಾಡ್ತಾರೆ ಅಂತಹ ಸ್ಥಳಗಳಲ್ಲಿ ಹೋಗಿ ಏನನ್ನು ನೋಡಬಾರ್ದು ಅದನ್ನು ನೋಡ್ತಾರೆ ಅದೇ ರೀತಿಯಲ್ಲಿ ಅಂತಹ ಸ್ಥಳಗಳಲ್ಲಿ ಏನನ್ನು ಮಾಡಬಾರ್ದು ಅದನ್ನು ಮಾತು ಮಾಡ್ತಾರೆ ಯಾವೊಂದು ಮಾತುಕತೆಗಳು ಆ ಒಂದು ವಯಸ್ಸಿಗೆ ಅಗತ್ಯವಿಲ್ಲವೋ ಅಂತಹ ಅಗತ್ಯಕ್ಕಿಂತಲೂ ಕೂಡ ಮೀರಿರ್ತಕ್ಕಂಥ ಆ ಒಂದು ವಯಸ್ಸಿಗೂ ಕೂಡ ಮೀರಿರ್ತಕ್ಕಂಥ ಒಂದು ಮಾತುಕತೆಗಳನ್ನು ಆಡ್ತಾರೆ ಅಂತಂದರೆ ಖಂಡಿತವಾಗಿಯೂ ಅವನು ಆ ಒಂದು ವಯಸ್ಸಿಗೆ ಮೀರಿ ಬದುಕ್ತಾ ಇದ್ದಾನೆ ಹೇಳ್ತಕ್ಕಂಥದ್ದು ನೀವು ಅರಿತುಕೊಳ್ಬೇಕಾಗುತ್ತೆ ಹಾಗಿದ್ದರೆ ಅಂತಹ ದುಶ್ಚಟಗಳಿಗೆ ದಾಸನ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಹೇಗೆ ಗೋಚರಿಸುತ್ತೆ ಜನ್ಮ ಜಾತಕದಲ್ಲಿ ಆ ರೀತಿಯಾಗಿರತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ಹೇಗೆ ಅರಿತುಕೊಳ್ಳಬಹುದು ತಿಳಿದುಕೊಳ್ಳಬಹುದು ಅಂತಂದರೆ ನೋಡಿ ಜನ್ಮ ಜಾತಕದಲ್ಲಿ ಆ ರೀತಿಯಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಬ್ಬ ದೈವಜ್ಞನ ತಿಳಿಯಬಹುದು ಅವನ ಜನ್ಮಜಾತಕ ರೀತಿಯ ಬುದ್ಧಿ ತಿಳಿದುಕೊಳ್ಬೇಕಾಗುತ್ತೆ ವಿದ್ಯಾಸ್ಥಾನವನ್ನು ಅರಿತುಕೊಳ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ಪೂರ್ವ ಪುಣ್ಯಸ್ಥಾನವಾದಂತಹ ಪಂಚಮ ಭಾವದಿಂದ ಅದನ್ನು ಚಿಂತಿಸಬಹುದಾಗುತ್ತೆ ಹಾಗಿದ್ದರೆ ಜನ್ಮಜಾತಕದಲ್ಲಿ ಶನಿ ಮತ್ತು ಕೇತುಗಳಿಂದ ಆ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಕುಜಗ್ರಹದಿಂದ ಆ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಮಾಡಲಿಕ್ಕೆ ಒಬ್ಬ ದೈವಜ್ಞನಿಗೆ ಸಾಮರ್ಥ್ಯತೆಗಳು ಖಂಡಿತವಾಗಿಯೂ ಇದ್ದೇ ಇದೆ ಅದೇ ಪ್ರಕಾರವಾಗಿ ಗೋಚಾರದಲ್ಲಿ ಅದೇ ಸಣ್ಣ ವಯಸ್ಸಿನಲ್ಲಿ ಸಾಡೆ ಸಾತ್ ಶನಿ ಪ್ರಭಾವವು ಅಷ್ಟಮ ಶನಿ ಪ್ರಭಾವವು ಅಥವಾ ಶನ್ ಪಂಚಮಾದಿ ಪ್ರಭಾವವು ಅಥವಾ ರಾಹುಮಹಾದಶಾ ಕಾಲವು ಮಹಾದಶಾ ಕಾಲವೋ ಅಥವಾ ಕುಜದಶೆಯ ಅಂತ್ಯಕಾಲದ ಒಂದು ಘಟ್ಟವೋ ಸಂಭವಿಸಿದಲ್ಲಿ ಖಂಡಿತವಾಗಿಯೂ ಆ ಒಂದು ವ್ಯಕ್ತಿಗೆ ವಿಪರೀತವಾದಂತಹ ಒಂದು ಮನಃಕ್ಲೇಶಗಳು ಉಂಟಾಗುತ್ತೆ ಮನಸ್ಸಿನಲ್ಲಿ ಹಲವು ರೀತಿಯಾಗಿರತಕ್ಕಂತಹ ತುಮುಲಗಳು ಉಂಟಾಗುತ್ತೆ ಹಲವು ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಆ ಒಂದು ವ್ಯಕ್ತಿ ಕಾರಣನಾಗ್ತಾನೆ ಹಾಗಿದಿದ್ದರೆ ಆ ಒಂದು ವಯಸ್ಸಿಗೆ ಮೀರಿ ಬದುಕ್ತಕ್ಕಂಥ ಒಂದು ಮನಸ್ಥಿತಿಗಳು ಆ ಒಂದು ವ್ಯಕ್ತಿಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ಯಾವೊಂದು ವಿಚಾರಗಳು ತನಗೆ ಬೇಡ ಅಂತ ಅಂದುಕೊಳ್ಬೇಕೋ ಅದೇ ವಿಚಾರದಲ್ಲಿ ವಿಷಯಾಸಕ್ತನಾಗ್ತಾನೆ ಅರ್ಥಾತ್ ಯಾವುದು ಬೇಡವೋ ಆ ಒಂದು ಜೀವನಕ್ಕೆ ಅದನ್ನು ತಾನು ಪಡೆದುಕೊಳ್ಳಬೇಕು ಹೇಳತಕ್ಕಂಥ ಒಂದು ಹಠಕ್ಕೆ ಒಳಪಡ್ತಾನೆ ಆ ರೀತಿಯಾಗಿರತಕ್ಕಂಥ ಛಲವನ್ನು ಹೊಂದುತ್ತಾನೆ ತನ್ಮೂಲಕವಾಗಿ ವಾಮಮಾರ್ಗದಲ್ಲಿ ಹೋಗ್ತಾನೆ ಕೆಟ್ಟ ದಾರಿಯನ್ನು ತುಡಿಯುತ್ತಾನೆ ದುಶ್ಚಟಗಳಿಗೆ ದಾಸನ ಆಗ್ತಾನೆ ತದನಂತರದಲ್ಲಿ ಜೀವನದಲ್ಲಿ ಕಂಡು ಕೇಳರಿಯದೇ ಇರತಕ್ಕಂಥ ಒಂದು ಅಧಃಪತನವನ್ನು ಹೊಂದುತ್ತಾನೆ ಅರ್ಥಾತ್ ಜೀವನದಲ್ಲಿ ಯಾವ ಒಂದು ಸಮಾಜಕ್ಕೆ ಬೇಡದೇ ಇರತಕ್ಕಂಥ ಒಂದು ವ್ಯಕ್ತಿಯಾಗಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮುನ್ನುಗ್ತಾನೆ ಓದ್ತಾ ಇರತಕ್ಕಂಥ ಓದಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓದನ್ನು ಬದಿಗಿಟ್ಟು ಬೇರೆ ವ್ಯವಸ್ಥೆಯಲ್ಲಿ ಮುನ್ನಡೀತಾನೆ ತದನಂತರದಲ್ಲಿ ಓದಬೇಕು ಅಥವಾ ಚ ತಾನು ಚೆನ್ನಾಗಿರಬೇಕಿತ್ತು ಆ ಒಂದು ಕಾಲದಲ್ಲಿ ತಾನು ಚೆನ್ನಾಗಿ ಓದಿ ಿದ್ದಲ್ಲಿ ಈಗ ನಾನು ಚೆನ್ನಾಗಿ ಬದುಕಬಹುದಿತ್ತು ಹೇಳ್ತಕ್ಕಂಥ ಒಂದು ಆಸೆ ಬರುತ್ತೆ ಆದರೆ ಕಾಲ ಮಿಂಚಿ ಹೋಗಿರುತ್ತೆ ಹಾಗಿದ್ರೆ ಇದಕ್ಕೆಲ್ಲವುದಕ್ಕೂ ಕೂಡ ಆ ಒಂದು ವ್ಯಕ್ತಿಯ ಗ್ರಹಸ್ಥಿತಿಯೇ ಕಾರಣವಾಗುತ್ತೆ ಅಂತ ಹೇಳ್ತೇವೆ ಹಾಗಿದ್ದರೆ ಅಂತಹ ಗ್ರಹಸ್ಥಿತಿಗಳು ಜನ್ಮಜಾತಕದಲ್ಲಿ ಗೋಚರಿಸಿದಾಗ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಪರಿಮಾರ್ಜನಾದಿ ಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಳ್ತಕ್ಕಂಥದ್ರಿಂದ ಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ರಿಂದ ನವಗ್ರಹಾದಿ ಶಾಂತಿಗಳನ್ನು ಮಾಡಿಸಿಕೊಳ್ತಕ್ಕಂಥದ್ರಿಂದ ಅಥವಾ ಆ ಒಂದು ವ್ಯಕ್ತಿಗೆ ಬಾಲಗ್ರಹಾದಿ ದೋಷಗಳಿದ್ದ ಇರತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆ ಸಮಸ್ಯೆಗಳು ಖಂಡಿತವಾಗಿಯೂ ಆ ಒಂದು ಮಕ್ಕಳಲ್ಲಿ ಗೋಚರಿಸುತ್ತೆ ಅಥವಾ ದೊಡ್ಡವರಲ್ಲಿಯೂ ಕೂಡ ಈ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಗಳು ಗೋಚರಿಸುತ್ತೆ ಹೇಗೆ ಅಂತಂದರೆ ಅವರ ಒಂದು ಗ್ರಹಚಾರ ವಶಾತ್ ಆ ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಗಳು ಅಥವಾ ಪರರಿಂದ ಉಂಟು ಮಾಡಲ್ಪಟ್ಟಿರತಕ್ಕಂಥ ಮಾಟಮಂತ್ರಾದಿ ಪ್ರಯೋಗಗಳಿಂದ ಮನಸ್ಸು ಕೆಟ್ಟು ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ವಾಚಿಕವಾಗಿ ಆತನು ತ್ರಿಕರಣ ಶುದ್ಧಿಯನ್ನು ಕಳೆದುಕೊಳ್ತಾನೆ ಅರ್ಥಾತ್ ಜೀವನದಲ್ಲಿ ಏನನ್ನು ಮಾಡಬಾರದು ಏನನ್ನು ನೋಡಬಾರ್ದು ಏನನ್ನು ಆಡಬಾರ್ದು ಈ ಮೂರನ್ನೂ ಕೂಡ ಮಾಡಿಕೊಂಡು ಸಮಾಜದಿಂದ ಹೊರಗಿಡಲ್ಪಡ್ತಾನೆ ಅಥವಾ ಸಮಾಜದಿಂದ ತುಚ್ಛೀಕರಿಸಲ್ಪಡ್ತಾನೆ ಹಾಗಿದ್ದಿದ್ದರೆ ಆ ರೀತಿಯಾಗಿರತಕ್ಕಂಥ ಮಕ್ಕಳು ಆ ರೀತಿಯಾಗಿರತಕ್ಕಂಥ ಪಾಲಕರು ನೀವು ಆಗಬಾರದು ಅಂತಂದರೆ ಮೊದಲನೇದಾಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಅವಲೋಕಿಸಿಕೊಳ್ಳಿ ಒಮ್ಮೆ ಜನ್ಮ ಜಾತಕದ ಒಂದು ಚಿಂತನೆಯನ್ನು ಮಾಡಿಕೊಳ್ಳಿ ನಿಮ್ಮ ಜನ್ಮ ಸಮಯ ಹೇಳ್ತಕ್ಕಂಥದ್ದು ಜನ್ಮ ಜಾತಕದಲ್ಲಿ ಕರೆಕ್ಷನ್ ಮಾಡಿಕೊಳ್ಳಿ ಜನ್ಮ ಜಾತಕದಲ್ಲಿ ನಿಮ್ಮ ಸಮಯ ಯಾವ ರೀತಿಯಲ್ಲಿ ನಡೀತಾ ಇದೆ ಹೇಳ್ತಕ್ಕಂಥದ್ದನ್ನು ಸರಿಯಾದಂಥ ಒಬ್ಬ ದೈವಜ್ಞನಲ್ಲಿ ಪರಿಶೀಲಿಸಿಕೊಂಡು ತನ್ಮೂಲಕವಾಗಿ ಅದಕ್ಕೆ ತತ್ಸಂಬಂಧವಾದಂತಹ ಶಾಂತಿ ಪೂಜಾ ಕರ್ಮಗಳನ್ನೆಲ್ಲ ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಒಂದು ಮನಸ್ಸು ಶುದ್ಧವಾಗುತ್ತೆ ಮನಸ್ಸೊಂದು ಶುದ್ಧವಾಯಿತು ಅಂತಂದರೆ ಖಂಡಿತವಾಗಿಯೂ ಆ ಒಂದು ವ್ಯಕ್ತಿ ಪರಿಶುದ್ಧನಾಗಿ ಮಾಡತಕ್ಕಂಥ ಒಂದು ಚಿಂತನೆ ಒಳ್ಳೆಯ ಸತ್ತು ಚಿಂತನೆಗಳಾಗಿರುತ್ತೆ ಮಾಡತಕ್ಕಂಥ ಒಂದು ಕೆಲಸ ಒಳ್ಳೆಯ ಕೆಲಸವಾಗಿರುತ್ತೆ ಆಡ್ತಕ್ಕಂಥ ಒಂದು ಮಾತು ಒಳ್ಳೆಯ ಮಾತಾಗಿರುತ್ತೆ ಹಾಗಿದ್ದರೆ ಕಾಯಿಕವಾಗಿ ಮಾನಸಿಕವಾಗಿ ಮತ್ತು ವಾಚಿಕವಾಗಿ ತ್ರಿಕರಣವಾಗಿ ನೀವು ಶುದ್ಧರಾಗಬೇಕು ಪರಿಶುದ್ಧರಾಗಬೇಕು ಅಂತಂದರೆ ಶಾಸ್ತ್ರದಲ್ಲಿ ಒಂದು ಮಂತ್ರವಿದೆ ಅಲ್ವೇ ಅದನ್ನೇ ಗಾಯತ್ರಿ ಮಂತ್ರ ಅಂತರೂ ಕೂಡ ನಾವು ಹೇಳ್ತೇವೆ ಹಾಗಿದ್ದರಂತಹ ಗಾಯತ್ರಿ ಮಂತ್ರದಿಂದ ಪುರಶ್ಚರಣಾದಿ ಕ್ರಮಗಳನ್ನು ಮಾಡಿಸ್ತಕ್ಕಂಥದ್ರಿಂದ ಇದೆಲ್ಲ ಕಷ್ಟಸ್ವಾಮಿ ಅಂತಂದರೆ ಕನಿಷ್ಠ ಪಕ್ಷ ಎಲ್ಲಾದರೂ ತಿಲಹೋಮ ಇತ್ಯಾದಿಗಳು ನಡೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸಹಭಾಗಿತ್ವ ಇರಲಿ ಅಥವಾ ಗಾಯತ್ರಿ ದೇವಸ್ಥಾನಗಳಿದ್ದರೆ ಅಂತಹ ಗಾಯತ್ರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡತಕ್ಕಂಥದ್ದು ಅದು ಆ ಒಂದು ಗಾಯತ್ರಿ ಮಾತೆಯ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥದ್ರಿಂದ ಕಾಯಿಕವಾಗಿ ವಾಚಿಕವಾಗಿ ಮತ್ತು ಮಾನಸಿಕವಾಗಿ ತ್ರಿಕರಣ ಶುದ್ಧಿಯನ್ನು ನೀವು ಖಂಡಿತವಾಗಿಯೂ ಪಡೆದುಕೊಳ್ತೀರಿ ಅಲ್ಲಿ ಕೊನೆಯ ಮಂತ್ರವೇ ಹೇಳುತ್ತೆ ಧಿಯೋ ಯೋ ಪ್ರಚೋದಯಾತ್ ಯಹ ನಹ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರಚೋದನೆಗೊಳಿಸುವಂಥ ಪ್ರಾರ್ಥಿಸ್ತಕ್ಕಂತಹ ಆ ಒಂದು ಮಂತ್ರಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಗಾಯತ್ರಿ ಮಾತೆಯನ್ನು ಯಾರು ಪ್ರತಿನಿತ್ಯ ಆರಾಧಿಸ್ತಾರೋ ಯಾರು ಪ್ರತಿನಿತ್ಯ ಅನುಸಂಧಾನಿಸ್ತಾರೋ ಖಂಡಿತವಾಗಿಯೂ ಅಂಥವರಿಗೆ ಈ ರೀತಿಯಾಗಿರತಕ್ಕಂಥ ಒಂದು ಬುದ್ಧಿಯು ಬೆಳವಣಿಗೆ ಆಗೋದಿಲ್ಲ ಈ ರೀತಿಯಾಗಿರತಕ್ಕಂಥ ಕುಕೃತ್ಯವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿಗಳು ಖಂಡಿತ ವಾಗಿಯೂ ಬರೋದಿಲ್ಲ ಈ ರೀತಿಯಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ವ್ಯಕ್ತಿಗಳು ಮುನ್ನಡೆಯದೇನೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಿ ಬಾಳ್ತಕ್ಕಂಥ ಒಂದು ಯೋಗ ಮತ್ತು ಯೋಗ್ಯತೆ ಖಂಡಿತವಾಗಿಯೂ ಅವರಿಗೆ ಬರುತ್ತೆ ಪ್ರಾಪ್ತಿಯಾಗುತ್ತೆ ಹಾಗಿದ್ದರೆ ಈ ರೀತಿಯಾಗಿರತಕ್ಕಂಥ ಗುಣಲಕ್ಷಣಗಳು ಯಾರಿಗಾದರೂ ಕುಟುಂಬದಲ್ಲಿ ಗೋಚರಿಸಿದಲ್ಲಿ ಖಂಡಿತವಾಗಿಯೂ ಅಂತಹ ಒಂದು ವ್ಯಕ್ತಿಗಳಿಗೆ ಗಾಯತ್ರಿ ಮಾತೆಯ ಅನುಗ್ರಹವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಅನುಷ್ಠಾನವನ್ನು ಪೂಜೆ ಪುನಸ್ಕಾರವನ್ನು ಅಥವಾ ಗಾಯತ್ರಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಏನಾದರೂ ಅರ್ಚನೆ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಗಾಯತ್ರಿ ದೇವಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆ ಇದೇ ರೀತಿಯಾಗಿರತಕ್ಕಂಥ ಇನ್ನೊಂದು ವಿಚಾರವನ್ನಿಟ್ಟು ನಾಳೆ ತಮ್ಮನ್ನು ಭೇಟಿಯಾಗ್ತೀನಿ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಧಾರ್ಮಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರೀಬೇಡಿ ಹೇಳ್ತಕ್ಕಂಥ ವಿನಂತಿಯೊಂದಿಗೆ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಬರ್ ಬರಲಿಕ್ಕಿದ್ದೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ